ನಮಸ್ತೆ ಗೆಳೆಯರೆ, ನಂದು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕು ಹೊಸಕೆರೆ ಗ್ರಾಮ. ನಾನು ಬೆಂಗಳೂರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತೇನೆ. ನಾನಿವತ್ತು ಊರಿಂದ ಬೆಂಗಳೂರಿಗೆ ಬರೋ ಮಧ್ಯೆ ತುಮಕೂರು ನಿಯರ್ ಈ ಬೈಕಲ್ಲಿ ಬರಬೇಕಾದ್ರೆ ಒಂದು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಈ ಕೂತ್ಕೊಂಡಿರೋ ಪ್ಲೇಸಲ್ಲಿ ಏನಾಗಿದೆ, ಕಾಲು ಪ್ಲೇಸಲ್ಲಿ ಒಂದು ಮರಕ್ಕೆ ಕಬ್ಬಿಣದ ಸರಳನ್ನು ಸುತ್ತುವರೆದು ಅದಕ್ಕೆ ಹಾಕಿದ್ರು. ಅದು ಮರ ಬೆಳ್ಕೊಂಡು ಬೆಳೀತಾ ಬೆಳೀತಾ ಆ ಕಬ್ಬಿಣ ಸರಳಿಗೆ ಏನು ಸುತ್ತು ಹಿಂಗೆ ಹಾಕಿದ್ರಲ್ಲ, ಅಷ್ಟು ಒಂಥರ ತಗ್ಗಿಬಿದ್ದಂಗಾಗಿ ಸುತ್ತಲೂ ಈ ಉರುಳು ಹಾಕೊಂಡಿರೋ ಸ್ಥಿತಿಯಲ್ಲಿ ಹೆಂಗೆ ಮನುಷ್ಯನಿಗೆ ಮರಕ್ಕೆ ಬೀಳುತ್ತೋ ಆ ರೀತಿ ಬಿದ್ದಿತ್ತು. ಅದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು. ಹಾಗಾಗಿ ಅದನ್ನು ಹೆಂಗಾರು ಮಾಡಿ ರಿಮೂವ್ ಮಾಡಬೇಕಂದ್ರೆ ಅಲ್ಲಿ ಕುಮಾರ್ ಅಂತ ಒಬ್ಬರಿದ್ದರು, ಅವ್ರನ್ನ ಸಹಾಯದಿಂದ ರಿಮೂವ್ ಮಾಡಿದೆ. ಈ ರಿಮೂವ್ ಮಾಡೋಕ್ಕೆ ಪ್ರೇರಣೆ ಅಂದರೆ ಅಹೋರಾತ್ರ ಅವರ ವೃಕ್ಷಾರಕ್ಷಕ ತಂಡ ಏನು ಮರಗಳನ್ನ ಸೇವ್ ಮಾಡ್ತಾ ಇದೆಯಲ್ಲ, ಅದು ನನಗೆ ತುಂಬ ಒಂದು ರೀತಿಯ ಒಂದು ಮರ ಅವಶ್ಯಕತೆ ಏನಿದೆ, ಮರದಿಂದ ಆಕ್ಸಿಜನ್ ಎಷ್ಟು ಬರುತ್ತೆ, ಅದು ಪ್ರತಿಯೊಂದು ಜನಕ್ಕೆ ಎಷ್ಟು ಯೂಸ್ ಆಗುತ್ತೆ, ಅದು ಮುಂದಿನ ತಲೆಮಾರು ಪೀಳಿಗೆಗೆ ಎಷ್ಟು ಯೂಸ್ ಆಗುತ್ತೆ, ಮಳೆ ಬರೋಕ್ಕೆ ಕಾರಣ ಏನು, ಆಮೇಲೆ ಪ್ರಕೃತಿ ವಿಕೋಪ ಆದಾಗ ಮರಗಳ ಪಾತ್ರ ಇದೆಲ್ಲ ತುಂಬ. ಅದನ್ನು ನೋಡೋ ವಿಡಿಯೋ ನೋಡ್ತಾ ನೋಡ್ತಾ ನನಗೆ ಭಾಳ ಖುಷಿ ಆಯಿತು. ಹಾಗಾಗಿ ನಾನು ಈ ಥರ ಸೇವ್ ಮಾಡಬೇಕು. ಮಳೆ ಹೊಡೆದಿದ್ರೆ ಮರಗಳಿಗೆ ಮಳೆ ಹೊಡೆಯೋದಾಗಲಿ, ಅಡ್ವರ್ಟೈಸ್ ಕೊಡ್ಬೇಕಾದ್ರೆ ಮಳೆ ಹೊಡೆದಿರ್ತಾರೆ, ಈ ಥರ ಕಿತ್ತಾಕೋದು ಪಾತಿ ಮಾಡೋದು ಈ ಥರ ಮಾಡೋಕ್ಕೆ ಅನ್ನಿಸ್ತು ನನಗೆ. ಹಾಗಾಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂಥೇಳಿ ನಾನು ಇದನ್ನು ಮಾಡಿದ್ದೀನಿ. ಅದಲ್ಲದಲ್ಲಿ ನಾವು ಒಬ್ಬನಲ್ಲ, ಪ್ರತಿಯೊಬ್ಬರೂ ಇದು ಮಾಡಬೇಕು, ಇದು ಉಳಿಸ್ಬೇಕು. ಇಂಥ ನೋಡಿ COVID-19 ಅಂತ ರೋಗದಲ್ಲಿ ಕೃತಕ ಉಸಿರಾಟ ಆಕ್ಸಿಜನ್ ಹಾಕಿ ಇವತ್ತು ಎಷ್ಟೋ ಜನ ಉಸಿರಾಟ ತೊಂದರೆಯಿಂದ ಸಾಯ್ತವ್ರೆ. ಅದಕ್ಕೆ ನಿವಾರಣೆ ಆಗಬೇಕಂದ್ರೆ ನಾವು ಮರಗಳು ಭಾಳ ಅಮೂಲ್ಯ, ಮರಗಳನ್ನ ಕಾಪಾಡಬೇಕು, ಪಕ್ಷಿಗಳು ಕಾಪಾಡಬೇಕು, ಹಾವುಗಳು ಕಾಪಾಡಬೇಕು. ಹೀಗೆ ನಾವು ಅನೇಕ ನಮ್ಮ ಪ್ರಕೃತಿಯಲ್ಲಿ ಏನು ನೈಸರ್ಗಿಕ ಬಂದೋ ಅದನ್ನೆಲ್ಲ ನಾವು ಕಾಪಾಡೋದು ಸಹ ನಮ್ಮ ಒಂದು ಧರ್ಮ ಆಗಿದೆ. ನಾವು ಬದುಕಿದ್ದು ಒಂದು ಸಾರ್ಥಕ ಆಗುತ್ತೆ. ಆಮೇಲೆ ಕಾನೂನು ಮೂಲಕವೂ ಆದ್ರೂ ಕೆಲವೊಂದು ಇದನ್ನು ಕೊಟ್ಟಿದ್ದಾರೆ, ಮೂಲಭೂತ ಸೌಕರ್ಯ ಹೇಗೆ ಕೊಟ್ಟಿದ್ದಾರೋ ಮೂಲಭೂತ ಕರ್ತವ್ಯನೂ ಹಾಗೆ ಕೊಟ್ಟಿದ್ದಾರೆ. ನಾವು ಬದುಕಲು ಕೆಲವೊಂದು ಸರ್ಕಾರಿ ಜಾಗನ ಕಾಪಾಡೋದಾಗಲಿ, ಪ್ರಕೃತಿ ಕಾಪಾಡೋದಾಗಲಿ, ಇತ್ಯಾದಿ ಯಾವುದೇ ಆಗಲಿ ಮೂಲಭೂತ ಕರ್ತವ್ಯದಲ್ಲೂ ಅದು ಹೇಳಿದ್ದಾರೆ. ಹಾಗಾಗಿ ನಾವು ಆ ಮೂಲಭೂತ ಕರ್ತವ್ಯದಲ್ಲಿ ಹೇಳಿದ್ದಾರೆ ಅಂತ ಮಾಡಬಾರ್ದು. ನಮ್ಮ ವೈಯಕ್ತಿಕವಾಗಿ ನಮ್ಮ ಕೊಡುಗೆಯನ್ನು ಈ ಪ್ರಕೃತಿಗೆ ನೀಡಬೇಕಾಗಿ ಮಾಡಬೇಕಂತ ನಾವು ಕೋರ್ತಾ ನಮಸ್ತೆ, ನನ್ನ ಮಾತು ಮುಗಿಸ್ತಿದ್ದೇನೆ. ಧನ್ಯವಾದ. ಕುಮಾರ್ ಕುಮಾರ್ ಅನ್ನೋರು ಕೆಲಸ ಮಾಡಿದ್ರು, ಬಂದು ಆಚೆ ಬಿಡಿಸಿದ್ರು, ರಾಕ್ ತೆಗೆದ್ರು. ಥ್ಯಾಂಕ್ ಯು ಕುಮಾರ್.